ಮಕ್ಕಳು ಓದುವಂಥ ಪಠ್ಯ ವಿಚಾರಕ್ಕೆ ಸಾಕಷ್ಟು ವಿವಾದ ಆಗಿತ್ತು ಕಳೆದ ಬಾರಿ ಪಠ್ಯ ಪರಿಷ್ಕರಣೆ ಮಾಡಿದಾಗ ಚಕ್ರವರ್ತಿ ಸೂಳುಬೆಲೆ ಸೇರಿದಂತೆ ಕೆಲವೊಂದಿಷ್ಟು ಬಲಪಂಥೀಯವಾದದ ಪಠ್ಯವನ್ನು ಸೇರಿಸಲಾಗಿತ್ತು ಆ ಒಂದು ಪಠ್ಯಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಬ್ರೇಕ್ ಹಾಕಿದೆ ಎಸ್ ಏನು ಚಿಂತಕ ಚಕ್ರವರ್ತಿ ಸೂಲುಬೆಲೆ ಅವರ ಒಂದು ಪಾಠ ಏನಿತ್ತು ಆ ಪಾಠಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಬ್ರೇಕನ್ನು ಹಾಕಿದೆ ಆ ಪಠ್ಯದಿಂದ ಚಕ್ರವರ್ತಿ ಸೂಲುಬೆಲೆ ಅವರ ಪಾಠವನ್ನು ತೆಗೆದಿದೆ ವಾಗ್ವಿ ಚಕ್ರವರ್ತಿ ಸೂಲುಬೆಲೆ ಅವರ ತಾಯಿ ಭಾರತೀಯ ತಾಯಿ ಭಾರತೀಯ ಪುತ್ರರು ಅಂತ ಒಂದು ಆರ್ಟಿಕಲ್ ಏನು ಇದ್ರು ಅದಕ್ಕೆ ಈಗ ಬ್ರೇಕನ್ನು ಹಾಕಲಾಗಿದೆ ಸೊ ಅದನ್ನು ಪಠ್ಯದಲ್ಲಿ ನಿಂತು ಸೇರಿಸಿದ್ರು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಅದನ್ನೀಗ ತೆಗೆದುಹಾಕಿದೆ ತಾಯಿ ಭಾರತೀಯ ಅಮರ ಪುತ್ರರು ಅಂತ ಪಠ್ಯವನ್ನು ಸೇರಿಸಲಾಗಿತ್ತು ಅದನ್ನು ಸಂಪೂರ್ಣವಾಗಿ ಈಗ ಕೈಬಿಟ್ಟ ಕೈಬಿಡಲಾಗಿದೆ ಪರಿಷ್ಕೃತ ಪಠ್ಯ ಪುಸ್ತಕದ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಂದರಿಂದ ಹತ್ತನೇ ತರಗತಿಯ ಕನ್ನಡ ಭಾಷಾ ಮತ್ತು ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳನ್ನು ಪರಿಷ್ಕರಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಾಲಿಗೆ ಮುದ್ರಿಸಿ ಎಲ್ಲ ಶಾಲೆಗಳಿಗೆ ಸರಬರಾಜು ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಸರ್ಕಾರ ಹಂಚಿಕೊಂಡಿದೆ ಬಿ ಜೆ ಪಿ ಅವಧಿಯಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಲಾಗಿತ್ತು ಅದನ್ನು ಕಾಂಗ್ರೆಸ್ ಸರ್ಕಾರ ಮತ್ತೆ ಪರಿಷ್ಕರಿಸಿದೆ ಹತ್ತನೇ ತರಗತಿಯ ಕನ್ನಡ ಭಾಷಾ ವಿಷಯದಲ್ಲಿದ್ದ ಚಕ್ರವರ್ತಿ ಸೂಲು ಬೆಲೆ ಪಠ್ಯವನ್ನು ಕೈಬಿಟ್ಟಿದೆ ಜೊತೆಗೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಒಂಬತ್ತು ಹೊಸ ಪಠ್ಯವನ್ನು ಸೇರ್ಪಡೆ ಮಾಡಲಾಗಿದೆ ಸಮಾಜ ವಿಜ್ಞಾನದಲ್ಲಿ ಒಂಬತ್ತು ಪಠ್ಯಗಳ ಪರಿಷ್ಕರಣೆ ಮತ್ತು ತಿದ್ದುಪಡಿಯನ್ನು ಕೂಡ ಮಾಡಲಾಗಿದೆ ಈ ಹಿಂದೆ ಇದ್ದ ಬಿ ಜೆ ಪಿ ಸರ್ಕಾರದಲ್ಲಿ ಶಾಲಾ ಪಠ್ಯಪುಸ್ತಕನ ಪರಿಷ್ಕರಿಸಿ ತನಗೆ ಬೇಕಾದ ಕೆಲವು ಪಾಠಗಳನ್ನು ಸೇರಿಸಿತ್ತು ಅನ್ನೋ ಒಂದು ಆರೋಪ ಇತ್ತು ಇದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ತನ್ನ ಸಿದ್ಧಾಂತಕ್ಕೆ ಬಗ್ಗದ ಕೆಲವು ಪಾಠಗಳನ್ನು ಆಗಿನ ಸರ್ಕಾರ ಕೈಬಿಟ್ಟಿತ್ತು ಈಗ ಮತ್ತೆ ಪಠ್ಯಪುರುಷ ಪರಿಷ್ಕರಣೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಮತ್ತಷ್ಟು ವಿವಾದ 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 ಒಟ್ಟಿನಲ್ಲಿ ಪಠ್ಯ ಈ ಮಕ್ಕಳು ಏನು ಓದಬೇಕು ಅನ್ನೋದನ್ನ ಸರ್ಕಾರಗಳು ಬಂದಾಗ ಬದಲಾವಣೆ ಆಗ್ತೋದು ಆಗೋದಿದೆಯಲ್ಲ ನಿಜಕ್ಕೂ ಕೂಡ ಬೇಸರದ ಸಂಗತಿ ಈ ಹಿಂದೆ ನಾವೆಲ್ಲ ಓದಬೇಕಾದ್ರೆ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಅಂತಿದ್ರು ಬಿ ಜೆ ಪಿಗರು ಮೈಸೂರಿನ ಹಲಿಯಲ್ಲ ದೇಶದ್ರೋಹಿ ಅಂತಾರೆ ಕಾಂಗ್ರೆಸರು ಮೈಸೂರಿನ ಹುಲಿ ಅಂತಾರೆ ಸೊ ಈ ಥರ ಕನ್ಫ್ಯೂಷನ್ಸ್ ಆಗಾಗ ಆಗ್ತಾನೇ ಇರುತ್ತೆ ಮಕ್ಕಳಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಅದು ಎಲ್ಲರ ಜವಾಬ್ದಾರಿ ಸರ್ಕಾರಗಳು ಬದಲಾದಂತೆ ಪಟ್ಟಿಗಳು ಬದಲಾದರೆ ಮಕ್ಕಳ ಮನಸ್ಥಿತಿ ಏನಾಗಬೇಕು ಅನ್ನೋದನ್ನ ಯೋಚಿಸಬೇಕು ಶಿಕ್ಷಣ ಇಲಾಖೆಗೆ ಮತ್ತು ಶಿಕ್ಷಣ ತಜ್ಞರಿಗೆ ಆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಬಿಡಬೇಕು ನೀವು ಮಾಡಿಯಪ್ಪ ಪಠ್ಯ ಪುಸ್ತಕವನ್ನು ನಾವು ಜಾರಿ ಮಾಡ್ತೀವಿ ಅಂತ ಸರ್ಕಾರಗಳು ಸಮ ಸಿದ್ಧಾಂತಗಳಿಗೆ ತಕ್ಕಂತೆ ಪಠ್ಯಗಳನ್ನು ಮಾಡಿದಾಗ ನಿಜಕ್ಕೂ ಕೂಡ ಒಂದು ರೀತಿ ಮಕ್ಕಳ ಮನಸ್ಥಿತಿ ಮೇಲೆ ಕೆಟ್ಟ ಪರಿಣಾಮ ಬೀರೋದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ನಿಮ್ಮ ಪ್ರಕಾರ ಈಗ ಚಕ್ರವರ್ತಿ ಸೂಲ್ಬೇಲಿ ಅವರ ಈ ಪಠ್ಯವನ್ನು ಬಿಡಲಾಗಿದೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ